ಓಂ ಶಾಂತಿ ಮುರುಳಿ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿಮೂರು ಒಂದು ಎಂಬತ್ತಾರು ಬ್ರಾಹ್ಮಣ ಜೀವನ ಸದಾ ಬೇಹದ್ದಿನ ಖುಷಿಯ ಜೀವನ ಆಗಿದೆ ಇಂದು ಬಾಪ್ತಾದ ತಮ್ಮ ಪವಿತ್ರ ಹಂಸಗಳ ಸಭೆಯನ್ನು ನೋಡುತ್ತಿದ್ದಾರೆ ಬಾಪ್ತಾದ ತಮ್ಮ ಖುಷಿಯಲ್ಲಿರುವ ಹಂಸಗಳ ಸಭೆಯನ್ನು ನೋಡುತ್ತಿದ್ದಾರೆ ಎಲ್ಲರೂ ಪವಿತ್ರ ಆತ್ಮರಾಗುವುದರ ಜೊತೆ ಜೊತೆಗೆ ಸದಾ ಖುಷಿಯಲ್ಲಿರುವಂಥವರು ಆಗಿದ್ದೀರ ತಾನೆ ಹೋಲಿ ಅಂದರೆ ಪವಿತ್ರತೆಯ ಪ್ರತ್ಯಕ್ಷ ಸಂಕೇತ ಆಗಿದೆ ಹ್ಯಾಪಿ ಅಂದರೆ ಖುಷಿ ಸದಾ ಪ್ರತ್ಯಕ್ಷ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಕಾಣಿಸಬೇಕು ಒಂದು ವೇಳೆ ನಿಮ್ಮ ಜೀವನದಲ್ಲಿ ಖುಷಿ ಇಲ್ಲ ಅಂದರೆ ಅವಶ್ಯವಾಗಿ ಯಾವುದೋ ಮಾತಿನ ಅಪವಿತ್ರತೆ ನಿಮ್ಮ ಜೀವನದಲ್ಲಿ ಇದೆ ಎಂದು ಅರ್ಥ ಅಂದರೆ ನಿಮ್ಮ ಸಂಕಲ್ಪ ಅಥವಾ ಕರ್ಮ ಯಥಾರ್ಥ ಇಲ್ಲ ಎಂದು ಅರ್ಥ ಸಂಕಲ್ಪ ಅಥವಾ ಕರ್ಮ ಯಥಾರ್ಥವಾಗಿ ಇರದೇ ಇದ್ದರೆ ಖುಷಿ ಇರಲು ಸಾಧ್ಯ ಇಲ್ಲ ಪಂಚ ವಿಕಾರಗಳಿಗೆ ವಶ ಆದಾಗ ಮಾತ್ರ ನಿಮ್ಮನ್ನು ಅಪವಿತ್ರರು ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಆದರೆ ಸಂಪೂರ್ಣ ಆತ್ಮರಾಗುವವರಿಗೋಸ್ಕರ ದೇವಾತ್ಮರಾಗುವಂತವರಿಗೋಸ್ಕರ ಆ ಯಥಾರ್ಥ ವ್ಯರ್ಥ ಸಾಧಾರಣ ಸಂಕಲ್ಪ ಮಾತು ಮತ್ತು ಕರ್ಮ ಕೂಡ ಸಂಪೂರ್ಣ ಪವಿತ್ರತೆ ಎಂದು ಹೇಳಿಸಿಕೊಳ್ಳುವುದಿಲ್ಲ ಸಂಪೂರ್ಣ ಸ್ಥಿತಿಯ ಸಮೀಪಕ್ಕೆ ತಲುಪುತ್ತಿದ್ದೀರಾ ಆದ್ದರಿಂದ ವರ್ತಮಾನ ಸಮಯಕ್ಕನುಸಾರವಾಗಿ ವ್ಯರ್ಥ ಕರ್ಮ ಮತ್ತು ಸಾಧಾರಣ ಕರ್ಮವನ್ನೂ ನೀವು ಮಾಡಬಾರದು ವ್ಯರ್ಥ ಮತ್ತು ಸಾಧಾರಣ ಕರ್ಮವನ್ನು ಚೆಕ್ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ಳಿ ಎಷ್ಟು ಸಮರ್ಥ ಮತ್ತು ಶ್ರೇಷ್ಠ ಸಂಕಲ್ಪವನ್ನು ಮಾಡುತ್ತೀರಾ ಎಷ್ಟು ಸಮರ್ಥ ಮತ್ತು ಶ್ರೇಷ್ಠ ಮಾತನ್ನು ಮಾತನಾಡುತ್ತೀರಾ ಎಷ್ಟು ಶ್ರೇಷ್ಠ ಕರ್ಮವನ್ನು ಮಾಡುತ್ತೀರಾ ಅಷ್ಟು ಖುಷಿಯ ಹೊಳಪು ಅಷ್ಟು ಭಾಗ್ಯದ ನಶೆ ನಿಮ್ಮ ಜೀವನದಲ್ಲಿ ನಿಮಗೆ ಅನುಭವ ಆಗುತ್ತದೆ ಮತ್ತು ನಿಮ್ಮ ಮೂಲಕ ಅನ್ಯರಿಗೂ ಅನುಭವ ಆಗುತ್ತದೆ ಬಾಪ್ತಾದ ಸದಾ ಮಕ್ಕಳಲ್ಲಿ ಈ ಎರಡು ಮಾತನ್ನು ಚೆಕ್ ಮಾಡುತ್ತಿದ್ದಾರೆ ಮಕ್ಕಳು ಎಲ್ಲಿಯವರೆಗೂ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರ ಮಕ್ಕಳಲ್ಲಿ ವ್ಯರ್ಥ ಅಥವಾ ಸಾಧಾರಣತೆ ಇಲ್ಲಿಯವರೆಗೂ ಇನ್ನೂ ಎಷ್ಟು ಉಳಿದುಕೊಂಡಿದೆ ಎಂದು ಪರಮಾತ್ಮ ತಂದೆ ಚೆಕ್ ಮಾಡುತ್ತಿದ್ದಾರೆ ಮತ್ತು ಆತ್ಮಿಕ ಖುಷಿ ಅವಿನಾಶಿ ಖುಷಿ ಆಂತರಿಕ ಖುಷಿ ಮಕ್ಕಳಲ್ಲಿ ಎಷ್ಟಿದೆ ಎಂದು ಪರಮಾತ್ಮ ತಂದೆ ಚೆಕ್ ಮಾಡುತ್ತಿದ್ದಾರೆ ಎಲ್ಲ ಬ್ರಾಹ್ಮಣ ಮಕ್ಕಳು ಬ್ರಾಹ್ಮಣ ಜೀವನವನ್ನು ಧಾರಣೆ ಮಾಡಿಕೊಳ್ಳಲು ನಿಮ್ಮ ಜೀವನದ ಗುರಿಯೇ ಆಗಿತ್ತು ಸದಾ ಖುಷಿಯಲ್ಲಿ ಇರಬೇಕು ಎಂದು ಸದಾ ಖುಷಿಯಲ್ಲಿ ಇರಬೇಕು ಅನ್ನುವ ಗುರಿಯ ಕಾರಣ ಬ್ರಾಹ್ಮಣ ಜೀವನವನ್ನು ನೀವು ಧಾರಣೆ ಮಾಡಿಕೊಂಡಿದ್ದೀರಾ ಖುಷಿಯಿಂದ ಜೀವನವನ್ನು ಕಳೆಯುವುದಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರಾ ತಾನೆ ಅಥವಾ ಪುರುಷಾರ್ಥವನ್ನು ಮಾಡಿ ಪರಿಶ್ರಮದ ಅನುಭವ ಮಾಡಲು ಬ್ರಾಹ್ಮಣರಾಗಿದ್ದೀರಾ ಅಥವಾ ಯಾವುದಾದರೂ ಒಂದು ಪ್ರಕಾರದ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡು ಗೊಂದಲದ ಅನುಭವ ಮಾಡಲು ಬ್ರಾಹ್ಮಣರಾಗಿದ್ದೀರಾ ಆತ್ಮಿಕ ಆಂತರಿಕ ಖುಷಿ ಅಥವಾ ಅತೀಂದ್ರಿಯ ಸುಖ ಇಡೀ ಕಲ್ಪದಲ್ಲಿ ಎಲ್ಲೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಯಾವುದೋ ಸಾಧನದ ಆಧಾರದಿಂದ ನಾನು ಖುಷಿಯ ಅನುಭವ ಮಾಡುತ್ತಿಲ್ಲ ತಾನೆ ಯಾವುದೋ ಹದ್ದಿನ ಪ್ರಾಪ್ತಿಯ ಆಧಾರದಿಂದ ನಾನು ಖುಷಿಯ ಅನುಭವ ಮಾಡುತ್ತಿಲ್ಲ ತಾನೆ ಸ್ವಲ್ಪ ಸಮಯದ ಸಫಲತೆಯ ಆಧಾರದಿಂದ ನಾನು ಖುಷಿಯ ಅನುಭವ ಮಾಡುತ್ತಿಲ್ಲ ತಾನೆ ಗೌರವದ ಆಧಾರದಿಂದ ಖುಷಿಯ ಅನುಭವ ಮಾಡುತ್ತಿಲ್ಲ ತಾನೆ ಹೆಸರು ಎಷ್ಟು ಪ್ರಸಿದ್ಧ ಆಗುತ್ತಿದೆ ಅದರ ಆಧಾರದಿಂದ ನಾನು ಖುಷಿಯ ಅನುಭವ ಮಾಡುತ್ತಿಲ್ಲ ತಾನೆ ಮನಸ್ಸಿನ ಹದ್ದಿನ ಇಚ್ಛೆಗಳ ಆಧಾರದಿಂದ ಖುಷಿಯ ಅನುಭವ ಮಾಡುತ್ತಿಲ್ಲ ತಾನೆ ಈ ವಸ್ತು ನನಗೆ ಇಷ್ಟ ಆಗುತ್ತದೆ ಈ ವ್ಯಕ್ತಿ ನನಗೆ ಇಷ್ಟ ಆಗುತ್ತಾರೆ ಈ ಸ್ಥಾನ ನನಗೆ ಇಷ್ಟ ಆಗುತ್ತದೆ ಈ ವೈಭವ ನನಗೆ ಇಷ್ಟ ಈ ರೀತಿ ವಸ್ತು ವ್ಯಕ್ತಿ ಸ್ಥಾನ ವೈಭವದ ಆಧಾರದಿಂದ ಖುಷಿಯ ಅನುಭವ ಮಾಡುತ್ತಿಲ್ಲ ತಾನೆ ಈ ರೀತಿ ಮನಸ್ಸಿಗೆ ಇಷ್ಟ ಆಗುವ ವಸ್ತು ವ್ಯಕ್ತಿ ವೈಭವದ ಆಧಾರದಿಂದ ಖುಷಿಯ ಅನುಭವವನ್ನು ಮಾಡುತ್ತಿಲ್ಲ ತಾನೆ ಮನಸ್ಸಿಗೆ ಇಷ್ಟ ಆಗುವಂತಹ ಆಧಾರವನ್ನು ನಿಮ್ಮ ಖುಷಿಯ ಅನುಭವಕ್ಕೆ ಆಧಾರವನ್ನಾಗಿ ಮಾಡಿಕೊಂಡಿಲ್ಲ ತಾನೆ ಈ ಆಧಾರಗಳಿಂದ ನೀವು ಖುಷಿಯ ಪ್ರಾಪ್ತಿಯನ್ನು ಮಾಡಿಕೊಂಡರೆ ಅದು ವಾಸ್ತವಿಕ ಖುಷಿಯಲ್ಲ ಅವಿನಾಶಿ ಖುಷಿಯಲ್ಲ ಆಧಾರ ಒಂದು ವೇಳೆ ಅಲುಗಾಡಿಬಿಟ್ಟರೆ ಖುಷಿ ಕೂಡ ಅಲುಗಾಡುತ್ತದೆ ಯಾರು ಇಂತಹ ಖುಷಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಇಷ್ಟಪಡುತ್ತಾರೋ ಅವರು ಬ್ರಾಹ್ಮಣ ಆತ್ಮರೇ ಅಲ್ಲ ಇಂತಹ ಖುಷಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಬ್ರಾಹ್ಮಣರಾಗಿಲ್ಲ ಅಲ್ಪ ಕಾಲದ ಪ್ರಾಪ್ತಿಯ ಮೂಲಕ ಜಗತ್ತಿನ ಜನ ಕೂಡ ಖುಷಿಯ ಅನುಭವ ಮಾಡುತ್ತಿದ್ದಾರೆ ಅಲ್ಪಕಾಲದ ಪ್ರಾಪ್ತಿಯ ಮೂಲಕ ಸಿಗುವ ಖುಷಿ ಜಗತ್ತಿನ ಜನರ ಬಳಿ ಕೂಡ ಇದೆ ಜಗತ್ತಿನ ಜನರ ಶ್ಲೋಗನ್ ಆಗಿದೆ ಊಟ ಮಾಡಿ ಪಾನೀಯಗಳನ್ನು ಕುಡಿಯಿರಿ ಖುಷಿಯಲ್ಲಿ ಇರಿ ಎಂದು ಆದರೆ ಆ ಅಲ್ಪ ಕಾಲದ ಆಧಾರ ಸಮಾಪ್ತಿಯಾಯಿತು ಅಂದರೆ ಅವರ ಜೀವನದ ಖುಷಿ ಕೂಡ ಸಮಾಪ್ತಿಯಾಗುತ್ತದೆ ಬ್ರಾಹ್ಮಣ ಜೀವನದಲ್ಲಿ ಈ ಆಧಾರದಿಂದ ಖುಷಿಯನ್ನು ನೀವು ಪ್ರಾಪ್ತಿ ಮಾಡಿಕೊಂಡರೆ ಜಗತ್ತಿನ ಜನರಿಗೂ ನಿಮಗೂ ಏನು ಅಂತರ ಖುಷಿಯ ಸಾಗರನಿಗೆ ನೀವು ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಸೆಕೆಂಡ್ ಖುಷಿಯ ಅಲೆಯಲ್ಲೇ ಆಟ ಆಡುತ್ತಿರಬೇಕು ಸದಾ ಖುಷಿಯ ಭಂಡಾರ ಆಗಿದ್ದೀರಾ ಅದಕ್ಕೋಸ್ಕರ ನಿಮ್ಮನ್ನು ನೋಡಿ ಪರಮಾತ್ಮ ತಂದೆ ಹೇಳುತ್ತಾರೆ ಪವಿತ್ರ ಹಂಸಗಳು ನೀವು ಖುಷಿಯಲ್ಲಿರುವ ಹಂಸಗಳು ನೀವು ಸದಾ ಖುಷಿಯ ಖಜಾನೆಗೆ ಮಾಲೀಕರಾಗಿದ್ದೀರಾ ಸದಾ ಖುಷಿಯ ಭಂಡಾರ ಆಗಿದ್ದೀರಾ ಅದಕ್ಕೋಸ್ಕರ ನಿಮಗೆ ಪವಿತ್ರ ಹಂಸ ಖುಷಿಯ ಹಂಸ ಎಂದು ಕರೆಯಲಾಗುತ್ತದೆ ಬಾಪ್ತಾದ ನೋಡುತ್ತಿದ್ದಾರೆ ಯಾವುದೇ ಹದ್ದಿನ ಆಧಾರದಿಂದ ಆಂತರಿಕ ಖುಷಿಯಲ್ಲಿರುವ ಅನುಭವವನ್ನು ಮಾಡಲು ಪ್ರಯತ್ನ ಪಡುತ್ತಿಲ್ಲ ತಾನೆ ನಿಮ್ಮ ಗುರಿ ಏನಾಗಿದೆ ಯಾವುದೇ ಹದ್ದಿನ ಆಧಾರ ಇಲ್ಲದೆ ಸದಾ ಆಂತರಿಕ ಖುಷಿಯಲ್ಲಿರುವಂಥದ್ದು ನಿಮ್ಮ ಗುರಿಯಾಗಿದೆ ಆ ಗುರಿಯನ್ನು ಚೇಂಜ್ ಮಾಡಿಕೊಂಡು ಹದ್ದಿನ ಪ್ರಾಪ್ತಿಯ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕಾರಣ ಕೆಲವು ಮಕ್ಕಳು ತಮ್ಮ ಗುರಿ ಅಥವಾ ಲಕ್ಷ್ಯವನ್ನು ಮರೆತು ಬಿಟ್ಟಿದ್ದಾರೆ ಪರಮಾತ್ಮ ತಂದೆ ನೋಡುತ್ತಿದ್ದಾರೆ ಹದ್ದಿನ ಆಧಾರವನ್ನು ತಮ್ಮ ಆಧಾರವನ್ನಾಗಿ ಮಾಡಿಕೊಂಡು ಆಂತರಿಕ ಖುಷಿಯನ್ನು ಪಡೆದುಕೊಳ್ಳುವ ಗುರಿಯನ್ನು ಚೇಂಜ್ ಮಾಡಿಕೊಂಡು ಹದ್ದಿನ ಪ್ರಾಪ್ತಿಯ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಗುರಿಯಿಂದ ಮಕ್ಕಳು ದೂರ ಆಗಿಬಿಟ್ಟಿದ್ದಾರೆ ಹೈವೇಯನ್ನು ಬಿಟ್ಟು ಗಲ್ಲಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ತಮ್ಮ ಗುರಿ ತಮ್ಮ ಖುಷಿಯನ್ನು ಬಿಟ್ಟು ಹದ್ದಿನ ಪ್ರಾಪ್ತಿಯ ಹಿಂದೆ ಹೋಗುತ್ತಿದ್ದಾರೆ ಇಂದು ನನ್ನ ಹೆಸರು ಪ್ರಸಿದ್ಧ ಆಯಿತು ಅಥವಾ ನನ್ನ ಕೆಲಸ ಆಯಿತು ಅಥವಾ ನನ್ನ ಇಚ್ಛೆ ಪೂರ್ಣ ಆಯಿತು ಅಂದರೆ ನನಗೆ ಖುಷಿ ಇರುತ್ತದೆ ಮನಸ್ಸಿಗೆ ಇಷ್ಟ ಆಗುವಂತಹ ಇಷ್ಟ ಆಗುವಂತಹ ಪ್ರಾಪ್ತಿ ಸಿಕ್ಕಿತು ಅಂದರೆ ಖುಷಿ ಇರುತ್ತದೆ ಮನಸ್ಸಿಗೆ ಇಷ್ಟ ಆಗುವಂತಹ ನನ್ನ ಮನಸ್ಸಿನ ಸಂಕಲ್ಪಕ್ಕೆ ಇಷ್ಟ ಆಗುವಂತಹ ಪ್ರಾಪ್ತಿ ಸಿಕ್ಕಿತು ಅಂದರೆ ಬಹಳಷ್ಟು ಖುಷಿಯಾಗುತ್ತದೆ ನಾನು ಎಷ್ಟು ಪ್ರಾಪ್ತಿ ಸಿಗಬೇಕು ಎಂದು ಬಯಸುತ್ತೇನೋ ಆ ಪ್ರಾಪ್ತಿಗಿಂತ ಸ್ವಲ್ಪ ಕಡಿಮೆ ಪ್ರಾಪ್ತಿ ಸಿಕ್ಕರೆ ಖುಷಿ ಮಾಯ ಆಗಿಬಿಡುತ್ತದೆ ಪುನಃ ಮತ್ತು ಅದೇ ಖುಷಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಗುರಿಯಲ್ಲಿ ಆ ಖುಷಿಯ ಹಿಂದೆ ಹೋಗುತ್ತಿರುತ್ತೀರ ಆ ಗುರಿ ನಮ್ಮನ್ನು ಹದ್ದಿನ ಕಡೆ ಕರೆದುಕೊಂಡು ಹೋಗುತ್ತದೆ ಅಂದರೆ ಹದ್ದಿನ ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಗುರಿಯನ್ನು ಇಟ್ಟುಕೊಳ್ಳುತ್ತೇವೆ ಆದ್ದರಿಂದ ಬೇಹದ್ದಿನ ಅವಿನಾಶಿ ಖುಷಿಯಿಂದ ದೂರ ಆಗಿ ಬಿಡುತ್ತೇವೆ ಬಾಪ್ತಾದ ಮಕ್ಕಳನ್ನು ಕೇಳುತ್ತಾರೆ ಈ ರೀತಿ ಹದ್ದಿನ ಪ್ರಾಪ್ತಿಯ ಹಿಂದೆ ಹೋಗಿ ಸ್ವಲ್ಪ ಸಮಯದ ಖುಷಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಬ್ರಾಹ್ಮಣ ಆತ್ಮರಾಗಿದ್ದೀರೇನು ನಿಮ್ಮ ಆಂತರಿಕ ಖುಷಿಯ ಗುರಿಯನ್ನು ಬಿಟ್ಟು ಹದ್ದಿನ ಪ್ರಾಪ್ತಿಯ ಹಿಂದೆ ಹೋಗಲು ಬ್ರಾಹ್ಮಣ ಆತ್ಮರಾಗಿದ್ದೀರೇನು ಆದ್ದರಿಂದ ನೀವು ಈಗ ಯಾವ ಖುಷಿಯ ಅನುಭವ ಮಾಡುತ್ತಿದ್ದೀರಾ ಎಂದು ಸ್ವಯಂವನ್ನು ನೋಡಿಕೊಳ್ಳಿ ಹದ್ದಿನ ಖುಷಿಯ ಅನುಭವ ಮಾಡಲು ಈ ಆತ್ಮಿಕ ಜೀವನವನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಂಡಿದ್ದೀರೇನು ಇದು ಸಾಧಾರಣ ಜೀವನ ಆಗಿದೆ ಹದ್ದಿನ ಪ್ರಾಪ್ತಿಯ ಹಿಂದೆ ಹೋಗುವುದಕ್ಕೆ ಶ್ರೇಷ್ಠ ಜೀವನ ಎಂದು ಕರೆಯುವುದಿಲ್ಲ ಯಾವುದಾದರೂ ಕಾರ್ಯವನ್ನು ಮಾಡಿ ಬಲೆ ನೀವು ಬಹಳ ದೊಡ್ಡ ಸೇವೆಯ ಕಾರ್ಯವನ್ನು ಮಾಡಿ ಆದರೆ ಯಾವ ಸೇವೆಯನ್ನು ಮಾಡುತ್ತಿದ್ದೀರೋ ಆ ಸೇವೆ ಆಂತರಿಕ ಖುಷಿ ಆತ್ಮಿಕ ಖುಷಿ ಬೇಹದ್ದಿನ ಪ್ರಾಪ್ತಿಯಿಂದ ನಮ್ಮನ್ನು ಕೆಳಗಡೆ ಕರೆದುಕೊಂಡು ಬಂದರೆ ಆ ಸೇವೆ ಕೂಡ ಹದ್ದಿನ ಸೇವೆ ಆಗಿಬಿಡುತ್ತದೆ ಅದು ನಮ್ಮನ್ನು ಹದ್ದಿನ ಕಡೆ ಕರೆದುಕೊಂಡು ಹೋಗುತ್ತದೆ ಇಂದು ಖುಷಿಯಲ್ಲಿ ಇದ್ದೇವೆ ನಾಳೆ ಗೊಂದಲಕ್ಕೊಳಗಾಗುತ್ತೇವೆ ಇಂದು ಖುಷಿಯಲ್ಲಿ ಇದ್ದೇವೆ ನಾಳೆ ವ್ಯರ್ಥದ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅಥವಾ ಖುಷಿಯಿಂದ ವಂಚಿತ ಆಗುತ್ತೇವೆ ಅಂದರೆ ಅಂತಹ ಸೇವೆಯನ್ನು ಬೇಕಾದರೆ ಬಿಟ್ಟು ಬಿಡಿ ಯಾವ ಸೇವೆ ನಿಮ್ಮನ್ನು ಹದ್ದಿನ ಕಡೆ ಕರೆದುಕೊಂಡು ಹೋಗುತ್ತದೆ ಯಾವ ಸೇವೆ ಇಂದು ಖುಷಿಯ ಅನುಭವ ಮಾಡಿಸಿ ನಾಳೆ ಗೊಂದಲದ ಅನುಭವ ಮಾಡಿಸುತ್ತದೆ ಯಾವ ಸೇವೆ ಇಂದು ಖುಷಿಯ ಅನುಭವ ಮಾಡಿಸಿ ನಾಳೆ ವ್ಯರ್ಥ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ ಖುಷಿಯಿಂದ ವಂಚಿತ ಆಗುವಂತೆ ಮಾಡುತ್ತದೆ ಅಂತಹ ಸೇವೆಯನ್ನು ಬಿಟ್ಟು ಬಿಡಿ ಆದರೆ ಖುಷಿಯನ್ನು ಬಿಡಬೇಡಿ ಸತ್ಯ ಸೇವೆ ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅನುಭವ ಮಾಡಿಸುತ್ತದೆ ಸತ್ಯ ಸೇವೆ ಬೇಹದ್ದಿನ ಖುಷಿಯ ಅನುಭವ ಮಾಡಿಸುತ್ತದೆ ಒಂದು ವೇಳೆ ನಿಮಗೆ ಬೇಹದ್ದಿನ ಖುಷಿಯ ಅನುಭವ ಆಗುತ್ತಿಲ್ಲ ಅಂದರೆ ಆ ಸೇವೆಯಲ್ಲಿ ಮಿಕ್ಸ್ ಇದೆ ಎಂದು ಅರ್ಥ ಸತ್ಯ ಸೇವೆ ಎಂದು ಅದಕ್ಕೆ ಕರೆಯುವುದಿಲ್ಲ ಸದಾ ಇದೇ ಗುರಿಯನ್ನು ಇಟ್ಟುಕೊಳ್ಳಿ ಸೇವೆಯ ಮೂಲಕ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಸೇವೆಯ ಮೂಲಕ ಸ್ವಯಂ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು ಸೇವೆಯ ಮೂಲಕ ಸಂತುಷ್ಟತೆಯ ಅನುಭವವನ್ನು ಮಾಡಬೇಕು ಸೇವೆಯ ಮೂಲಕ ಮಹಾನತೆಯ ಅನುಭವ ಆಗಬೇಕು ನಾವು ಮಾಡುವ ಸೇವೆಯ ಮೂಲಕ ಉನ್ನತಿ ಆಯಿತಾ ಸ್ವಯಂಗೆ ಪ್ರಾಪ್ತಿ ಆಯ್ತಾ ಸಂತುಷ್ಟತೆಯ ಅನುಭವ ಆಯಿತಾ ಮಹಾನತೆಯ ಅನುಭವ ಆಯಿತಾ ಎಂದು ನೋಡಿಕೊಳ್ಳಬೇಕು ಎಲ್ಲಿ ಸಂತುಷ್ಟತೆಯ ಮಹಾನತೆ ಇರುತ್ತದೆಯೋ ಅಲ್ಲಿ ಅವಿನಾಶಿ ಪ್ರಾಪ್ತಿಯ ಅನುಭವ ಆಗುತ್ತದೆ ಸೇವೆ ಅಂದರೆ ಹೂದೋಟವನ್ನು ಹಸಿರನ್ನಾಗಿ ಮಾಡುವುದಾಗಿದೆ ಸೇವೆ ಅಂದರೆ ಹೂದೋಟದ ಅನುಭವ ಮಾಡುವುದು ಸೇವೆ ಅಂದರೆ ಮುಳ್ಳಿನ ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಲ್ಲ ಗೊಂದಲ ಅಪ್ರಾಪ್ತಿ ಮನಸ್ಸಿನ ಗೊಂದಲ ಈಗೀಗ ಖುಷಿ ಈಗೀಗ ಗೊಂದಲ ಇದು ಮುಳ್ಳಾಗಿದೆ ಈ ಮುಳ್ಳಿನಿಂದ ದೂರ ಆಗಬೇಕು ಅಂದರೆ ಬೇಹದ್ದಿನ ಖುಷಿಯ ಅನುಭವವನ್ನು ಮಾಡಬೇಕು ಏನಾದರೂ ಆಗಲಿ ಹದ್ದಿನ ಪ್ರಾಪ್ತಿಯನ್ನು ತ್ಯಾಗ ಮಾಡುವ ಸಮಯ ಬೇಕಾದರೆ ಬಂದರೆ ಅದನ್ನು ತ್ಯಾಗ ಮಾಡಿ ಹದ್ದಿನ ಪ್ರಾಪ್ತಿಯನ್ನು ತ್ಯಾಗ ಮಾಡುವ ಸಮಯ ಬಂದರೆ ಅದನ್ನು ತ್ಯಾಗ ಮಾಡಿ ಯಾವುದಾದರೂ ಮಾತನ್ನು ಬಿಡುವ ಪರಿಸ್ಥಿತಿ ಬಂದರೆ ಮಾತನ್ನು ಬಿಟ್ಟು ಬಿಡಿ ಮಾತನ್ನು ಬಿಡಿ ಪರಿಸ್ಥಿತಿಯನ್ನು ಬಿಡಿ ತ್ಯಾಗ ಮಾಡಿ ಆದರೆ ಖುಷಿಯನ್ನು ಬಿಡಬೇಡಿ ನಾವು ಖುಷಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೇವೆ ಈ ಗುರಿಯಿಂದ ದೂರ ಆಗಬಾರದು ಸ್ವಯಂನ ಸೂಕ್ಷ್ಮ ಚೆಕ್ಕಿಂಗ್ ಅನ್ನು ಮಾಡಿಕೊಳ್ಳಿ ಖುಷಿ ಇದೆ ಆದರೆ ಅಲ್ಪ ಕಾಲದ ಪ್ರಾಪ್ತಿಯ ಆಧಾರದಿಂದ ನಾವು ಖುಷಿಯ ಅನುಭವವನ್ನು ಮಾಡುತ್ತಿದ್ದೇವಾ ಎಂದು ಸ್ವಯಂ ನೋಡಿಕೊಳ್ಳಬೇಕು ಅಲ್ಪಕಾಲದ ಪ್ರಾಪ್ತಿಯ ಆಧಾರದಿಂದ ಯಾವ ಖುಷಿ ಸಿಗುತ್ತಿದೆ ಆ ಖುಷಿಯನ್ನೇ ನೀವು ಖುಷಿ ಎಂದು ತಿಳಿದುಕೊಂಡಿಲ್ಲ ತಾನೆ ರಸ್ತೆಯಲ್ಲಿ ನಡೆಯುವ ಸೈಡ್ ಸೀನ್ ಅನ್ನು ನೋಡುತ್ತಾ ಅದನ್ನೇ ಗುರಿ ಎಂದು ತಿಳಿದುಕೊಂಡಿಲ್ಲ ತಾನೆ ಏಕೆಂದರೆ ರಸ್ತೆಯ ಅಕ್ಕಪಕ್ಕದಲ್ಲಿ ನಡೆಯುವ ಸೈಡ್ ಸೀನ್ಗಳು ಕೂಡ ಆಕರ್ಷಣೆ ಮಾಡುವಂತಹ ದೃಶ್ಯ ಆಗಿರುತ್ತದೆ ಆದರೆ ಗುರಿಯನ್ನು ತಲುಪುವುದು ಅಂದರೆ ಬೇಹದ್ದಿನ ರಾಜ್ಯಕ್ಕೆ ಅಧಿಕಾರಿ ಆಗುವುದು ಗುರಿಯಿಂದ ದೂರ ಆಗುವಂತಹ ಆತ್ಮರು ವಿಶ್ವ ರಾಜ್ಯಕ್ಕೆ ಅಧಿಕಾರಿ ಆಗಲು ಸಾಧ್ಯ ಇಲ್ಲ ಗುರಿಯಿಂದ ದೂರ ಆಗುವಂತವರು ರಾಯಲ್ ಫ್ಯಾಮಿಲಿಯಲ್ಲೂ ಕೂಡ ಬರುವುದಿಲ್ಲ ಆದ್ದರಿಂದ ಗುರಿಯನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಸ್ವಯಂನ್ನು ಕೇಳಿಕೊಳ್ಳಿ ಈ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ನಾನು ಯಾವುದೇ ಹದ್ದಿನ ಗಲ್ಲಿಗೆ ಹೋಗಿ ತಲುಪಿಲ್ಲ ತಾನೆ ಅಲ್ಪ ಕಾಲದ ಪ್ರಾಪ್ತಿಯ ಖುಷಿಯ ಹಿಂದೆ ಹೋಗಿ ನಾನು ಸದಾ ಕಾಲದ ಭಾಗ್ಯದಿಂದ ದೂರ ಆಗುತ್ತಿಲ್ಲ ತಾನೆ ಸ್ವಲ್ಪ ಪ್ರಾಪ್ತಿಯನ್ನು ಪಡೆದುಕೊಂಡು ಸ್ವಲ್ಪ ಪ್ರಾಪ್ತಿಯಿಂದ ಖುಷಿ ಪಡುವ ಅಂತೂ ಆಗಿಲ್ಲ ತಾನೆ ಸ್ವಲ್ಪ ಪ್ರಾಪ್ತಿಯನ್ನು ಪಡೆದುಕೊಂಡು ನಿಮ್ಮನ್ನು ನೀವು ಖುಷಿಪಡಿಸಿಕೊಳ್ಳುತ್ತಿಲ್ಲ ತಾನೆ ನಾನು ಹೇಗಿದ್ದೇನು ನಾನು ಯಾರಾಗಿದ್ದೇನು ಯಾವ ಪರಿಸ್ಥಿತಿಯಲ್ಲಿದ್ದೇನೋ ನಾನು ಚೆನ್ನಾಗಿದ್ದೇನೆ ನಾನು ಖುಷಿಯಲ್ಲಿದ್ದೇನೆ ಅವಿನಾಶಿ ಖುಷಿಯ ಸಂಕೇತ ಅಂದರೆ ಅನ್ಯ ಆತ್ಮರಿಂದ ಸದಾ ಖುಷಿಯ ಆಶೀರ್ವಾದ ಅವಶ್ಯವಾಗಿ ಪ್ರಾಪ್ತಿಯಾದಾಗ ಅದಕ್ಕೆ ಅವಿನಾಶಿ ಖುಷಿ ಎಂದು ಕರೆಯುತ್ತಾರೆ ಬಾಪ್ತಾದರವರ ಮೂಲಕ ಸ್ನೇಹದ ಆಶೀರ್ವಾದ ಸದಾ ಪ್ರಾಪ್ತಿಯಾಗಬೇಕು ನಿಮಿತ್ತ ಆಗಿರುವ ದೊಡ್ಡವರ ಮೂಲಕ ಸ್ನೇಹದ ಆಶೀರ್ವಾದ ಸದಾ ಪ್ರಾಪ್ತಿಯಾಗಬೇಕು ಬಾಪ್ತಾದ ಮತ್ತು ನಿಮಿತ್ತರ ಸ್ನೇಹದ ಆಶೀರ್ವಾದ ಮನಸ್ಸಿನ ಆಂತರ್ಯದಲ್ಲಿ ಅಲೌಕಿಕ ಆತ್ಮಿಕ ಖುಷಿಯ ಸಾಗರದಲ್ಲಿ ಆಟ ಆಡುವ ಅನುಭವವನ್ನು ಮಾಡಿಸುತ್ತದೆ ಹುಡುಗಾಟಿಕೆಗೆ ವಶಾಗಿ ಎಂದು ಎಂದೂ ಈ ರೀತಿ ಯೋಚಿಸಬೇಡಿ ನಾನಂತೂ ಸರಿ ಇದ್ದೇನೆ ಆದರೆ ಬೇರೆಯವರು ನನ್ನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ಯೋಚಿಸಬೇಡಿ ಎಂದಾದರೂ ಸೂರ್ಯನ ಪ್ರಕಾಶವನ್ನು ಬಚ್ಚಿಡಲು ಸಾಧ್ಯ ಇದೆಯೇನು ಸತ್ಯತೆಯ ಸುಗಂಧವನ್ನು ಯಾರೂ ನಾಶ ಮಾಡಲು ಸಾಧ್ಯ ಇಲ್ಲ ಸತ್ಯವನ್ನು ಯಾರೂ ಮುಚ್ಚಿಡಲು ಸಾಧ್ಯ ಇಲ್ಲ ಆದ್ದರಿಂದ ಎಂದೂ ಕೂಡ ಮೋಸ ಹೋಗಬೇಡಿ ನಾನು ಸರಿ ಇದ್ದೇನೆ ಎಂದು ತಿಳಿದುಕೊಂಡು ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳಬೇಡಿ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಮೊದಲು ನಾನು ಬೇಹದ್ದಿನ ಅವಿನಾಶಿ ಖುಷಿಯಲ್ಲಿ ಸ್ಥಿತ ಆಗಬೇಕು ನಂತರ ಉಳಿದ ಮಾತು ಬೇಹದ್ದಿನ ಖುಷಿ ಸೇವೆಯ ಮೂಲಕ ಅನುಭವ ಆಗಬೇಕು ಸರ್ವರ ಸ್ನೇಹ ನಮಗೆ ಪ್ರಾಪ್ತಿಯಾಗಬೇಕು ಸರ್ವರ ಮೂಲಕ ಅವಿನಾಶಿ ಗೌರವ ಪ್ರಾಪ್ತಿಯಾಗಬೇಕು ಭಾಗ್ಯಶಾಲಿ ಆತ್ಮ ನಾನು ಎಂದು ಅನುಭವ ಆಗಬೇಕು ಬೇಹದ್ದಿನ ಖುಷಿಯಲ್ಲಿ ಸ್ಥಿತ ಆದಾಗ ಸೇವೆಯ ಮೂಲಕ ಮತ್ತು ಸರ್ವರ ಸ್ನೇಹ ಪ್ರಾಪ್ತಿಯಾಗುತ್ತದೆ ಸೇವೆಯ ಮೂಲಕ ಅವಿನಾಶಿ ಗೌರವ ಪ್ರಾಪ್ತಿಯಾಗುತ್ತದೆ ಬೇಹದ್ದಿನ ಖುಷಿಯಲ್ಲಿ ಸ್ಥಿತ ಆದಾಗ ಭಾಗ್ಯಶಾಲಿ ಆತ್ಮರು ಆಗಿರುತ್ತೇವೆ ಅಂದರೆ ಶ್ರೇಷ್ಠ ಭಾಗ್ಯ ಸ್ವತಃ ಅನುಭವ ಆಗುತ್ತದೆ ಬೇಹದ್ದಿನ ಖುಷಿಯಿಂದ ಸೇವೆ ಮಾಡಿದಾಗ ಸರ್ವರ ಸ್ನೇಹ ಮತ್ತು ಅವಿನಾಶಿ ಗೌರವ ಭಾಗ್ಯದ ಅನುಭವ ಸ್ವತಃ ಆಗುತ್ತದೆ ಅಂದ ಮೇಲೆ ಸದಾ ಖುಷಿಯಲ್ಲಿ ಇರಬೇಕು ಯಾರು ಸದಾ ಖುಷಿಯಲ್ಲಿರುತ್ತಾರೋ ಅವರೇ ಭಾಗ್ಯಶಾಲಿಗಳಾಗಿದ್ದಾರೆ ಸ್ವಲ್ಪ ಕೂಡ ಪರಿಶ್ರಮ ಪಡದೆ ಸ್ವಲ್ಪ ಕೂಡ ಇಚ್ಛೆಯನ್ನು ಇಟ್ಟುಕೊಳ್ಳದೆ ಏನನ್ನೂ ಕೇಳದೆ ಇದ್ದರೂ ಸರ್ವ ಪ್ರಾಪ್ತಿಗಳು ಸಹಜವಾಗಿ ಯಾರಿಗೆ ಪ್ರಾಪ್ತಿಯಾಗುತ್ತದೆಯೋ ಅವರೇ ಸದಾ ಖುಷಿಯಲ್ಲಿ ಇರಲು ಸಾಧ್ಯ ಅವರೇ ಭಾಗ್ಯಶಾಲಿಗಳಾಗಿದ್ದಾರೆ ನಾವು ಪರಿಶ್ರಮ ಪಡಬಾರದು ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ಏನನ್ನೂ ಕೇಳಲೂಬಾರದು ಆದರೆ ಎಲ್ಲಾ ಪ್ರಾಪ್ತಿಗಳು ಸಹಜವಾಗಿ ನಮಗೆ ಸಿಗಬೇಕು ಆಗ ನಾವು ಶ್ರೇಷ್ಠ ಭಾಗ್ಯಶಾಲಿಗಳು ಎಂದು ಹೇಳಿಸಿಕೊಳ್ಳುತ್ತೇವೆ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದೀರ ತಾನೆ ಬಾಪ್ತಾದ ನೋಡುತ್ತಾರೆ ಮಕ್ಕಳು ಪರಮಾತ್ಮ ತಂದೆಯ ಬಳಿ ಏಕೆ ಬಂದಿದ್ದಾರೆ ಈಗ ಮಕ್ಕಳು ಎಲ್ಲಿಗೆ ಹೋಗಬೇಕು ಆದರೆ ಮಕ್ಕಳು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ತಂದೆ ನೋಡುತ್ತಿದ್ದಾರೆ ಹದ್ದಿನ ಜಗತ್ತನ್ನು ಬಿಟ್ಟು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ಪುನಃ ಹದ್ದಿನ ವಸ್ತುಗಳ ಹಿಂದೆ ಹೋದರೆ ಬೇಹದ್ದಿನ ಅನುಭವವನ್ನು ಯಾವಾಗ ಮಾಡುತ್ತೀರಾ ಬಾಪ್ತಾದ ಮಕ್ಕಳ ಬಗ್ಗೆ ಬಹಳಷ್ಟು ಸ್ನೇಹವನ್ನು ಇಟ್ಟುಕೊಂಡಿದ್ದಾರೆ ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಸ್ನೇಹ ಇದೆ ಮಕ್ಕಳ ಬಗ್ಗೆ ಕರುಣೆ ಇಲ್ಲ ನಿಮ್ಮ ಮೇಲೆ ಕರುಣೆಯನ್ನು ತೋರಿಸಲು ದಯೆಯನ್ನು ತೋರಿಸಲು ನೀವಂತೂ ಬಿಕಾರಿಗಳಲ್ಲ ದಾತನ ಮಕ್ಕಳು ವಿದಾತನಿಗೆ ಮಕ್ಕಳಾಗಿದ್ದೀರಾ ದುಃಖಿಗಳ ಮೇಲೆ ದಯೆಯನ್ನು ತೋರಿಸಲಾಗುತ್ತದೆ ನೀವಂತೂ ಸುಖ ಸ್ವರೂಪ ಆತ್ಮರು ಸುಖದಾತನಿಗೆ ಮಕ್ಕಳಾಗಿದ್ದೀರ ಈಗ ನೀವು ಏನು ಮಾಡಬೇಕು ಎಂದು ನಿಮಗೆ ತಾನೆ ಬಾಪ್ತಾದ ಈ ವರ್ಷಕ್ಕೋಸ್ಕರ ಬಾರಿ ಬಾರಿ ಭಿನ್ನ ಭಿನ್ನ ಮಾತುಗಳ ಕಡೆ ಗಮನವನ್ನು ನೀಡಿ ಎಂದು ಹೇಳುತ್ತಿದ್ದಾರೆ ಈ ವರ್ಷ ವಿಶೇಷವಾಗಿ ಸ್ವಯಂನ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳಿ ಎಂದು ಹೇಳುತ್ತಿದ್ದಾರೆ ಸ್ವಯಂನ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರ ಈ ಸಮಯವನ್ನು ನಿಮಗೆ ನೀಡಲಾಗುತ್ತಾ ಇದೆ ಜಗತ್ತಿನವರು ಕೇವಲ ಹೇಳುತ್ತಾರೆ ಊಟ ಮಾಡಿ ಪಾನೀಯಗಳನ್ನು ಕುಡಿಯಿರಿ ಖುಷಿಯಲ್ಲಿ ಇರಿ ಎಂದು ಆದರೆ ಬಾಪ್ತಾದ ಹೇಳುತ್ತಾರೆ ಊಟ ಮಾಡಿ ಅನ್ಯರಿಗೂ ಊಟ ಮಾಡಿಸಿ ಖುಷಿಯಲ್ಲಿ ಇರಿ ಅನ್ಯರನ್ನೂ ಖುಷಿಪಡಿಸಿ ಒಳ್ಳೆಯದು ಸದಾ ಅವಿನಾಶಿ ಬೇಹದ್ದಿನ ಖುಷಿಯಲ್ಲಿರುವಂತವರು ಪ್ರತಿ ಕರ್ಮದಲ್ಲೂ ಭಾಗ್ಯಶಾಲಿ ಆತ್ಮ ನಾನು ಎಂದು ಅನುಭವ ಮಾಡುವಂಥವರು ಸದಾ ಸರ್ವರಿಗೂ ಖುಷಿಯ ಖಜಾನೆಯನ್ನು ಹಂಚುವಂಥವರು ಸದಾ ಖುಷಿಯ ಸುಗಂಧವನ್ನು ಹರಡುವಂಥವರು ಸದಾ ಖುಷಿಯ ಉತ್ಸಾಹದ ಅಲೆಯಲ್ಲಿ ಆಟ ಆಡುವಂಥವರು ಈ ರೀತಿ ಸದಾ ಖುಷಿಯ ಹೊಳಪಿನಿಂದ ತುಂಬಿರುವಂತವರು ಖುಷಿಯ ನಶೆಯಲ್ಲಿ ಇರುವಂತವರು ಶ್ರೇಷ್ಠ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ತಾದರವರ ಸದಾ ಪವಿತ್ರರಾಗಿರುವುದಕ್ಕೋಸ್ಕರ ಸದಾ ಖುಷಿಯಲ್ಲಿರುವುದಕ್ಕೋಸ್ಕರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಪಾರ್ಟಿಯ ಜೊತೆ ಬಾಪ್ತಾದರವರ ವಾರ್ತಾಲಾಪ ಪ್ರವೃತ್ತಿಯಲ್ಲಿದ್ದರೂ ಕೂಡ ಸದಾ ಪ್ರವೃತ್ತಿಯಿಂದ ಭಿನ್ನ ಆಗಿರಬೇಕು ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗಿರಬೇಕು ಎಂದೂ ಕೂಡ ಪ್ರವೃತ್ತಿಯ ಆಸಕ್ತಿಯಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದು ಎಂದು ಪ್ರವೃತ್ತಿಯ ಸೆಳೆತದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಒಂದು ವೇಳೆ ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಆಕರ್ಷಣೆ ಇತ್ತು ಅಂದರೆ ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಆಕರ್ಷಣೆ ಇದ್ದರೆ ಅದು ಸದಾ ಕಾಲಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ವಿಘ್ನ ರೂಪ ಆಗಿಬಿಡುತ್ತದೆ ಆದ್ದರಿಂದ ಸದಾ ನಿರ್ವಿಘ್ನರಾಗಿ ಮುಂದುವರೆಯಿರಿ ಕಲ್ಪದ ಮೊದಲಿನ ಅಂಗದ ನಾನು ಕಲ್ಪದ ಮೊದಲು ಹೇಗೆ ಅಂಗದ ಆಗಿದ್ದೀರೋ ಅದೇ ರೀತಿ ಈಗಲೂ ಅಂಗದನ ಸಮಾನ ಆಗಿ ಅಚಲ ಅಡೋಲರಾಗಿ ಇರಿ ಅಂಗದನ ವಿಶೇಷತೆಯನ್ನು ಏನು ತೋರಿಸಿದ್ದಾರೆ ಅಂಗದ ನಿಶ್ಚಯ ಬುದ್ಧಿಯ ಕಾಲನ್ನು ಇಟ್ಟ ಆ ಕಾಲನ್ನು ಯಾರಿಗೂ ಅಲುಗಾಡಿಸಲು ಸಾಧ್ಯ ಆಗಲಿಲ್ಲ ಎಂದು ಅದೇ ರೀತಿ ನಿಶ್ಚಯ ಬುದ್ಧಿ ಅನ್ನುವ ನಿಮ್ಮ ಕಾಲನ್ನು ಯಾರೂ ಅಲುಗಾಡಿಸಲು ಸಾಧ್ಯ ಆಗಬಾರದು ಮಾಯೆ ನಿಮ್ಮ ನಿಶ್ಚಯ ಅನ್ನುವ ಕಾಲನ್ನು ಅಲುಗಾಡಿಸುವುದಕ್ಕೋಸ್ಕರ ಭಿನ್ನ ಭಿನ್ನ ಪ್ರಕಾರದಿಂದ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಮಾಯೆ ಅಲುಗಾಡಲಿ ಆದರೆ ನಿಮ್ಮ ನಿಶ್ಚಯದ ಕಾಲು ಅಲುಗಾಡಬಾರದು ಮಾಯೆ ಸ್ವತಃ ನಿಮಗೆ ಸಮರ್ಪಿತ ಆಗುತ್ತದೆ ನೀವು ಮಾಯೆಗೆ ಸಮರ್ಪಿತ ಆಗುವುದಿಲ್ಲ ತಾನೆ ಪರಮಾತ್ಮ ತಂದೆಯ ಮುಂದೆ ಸಮರ್ಪಿತ ಆಗಿ ಮಾಯೆಯ ಮುಂದೆ ಸಮರ್ಪಿತ ಆಗಬೇಡಿ ಇಂತಹ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ಸದಾ ನಿಶ್ಚಿಂತರಾಗಿ ಇರುತ್ತಾರೆ ಒಂದು ವೇಳೆ ಯಾವುದಾದರೂ ಮಾತಿನ ಸ್ವಲ್ಪ ಚಿಂತೆ ಇದ್ದರೂ ಕೂಡ ನಿಶ್ಚಯದಲ್ಲಿ ಕೊರತೆ ಇದೆ ಎಂದು ಅರ್ಥ ಯಾವುದಾದರೂ ಒಂದು ಮಾತಿನಲ್ಲಿ ಚಿಂತೆಯ ಅನುಭವ ಆಗುತ್ತಿದೆ ಅಂದರೆ ಅದಕ್ಕೆ ಕಾರಣ ಯಾವುದೋ ಒಂದು ಮಾತಿನಲ್ಲಿ ನಿಶ್ಚಯದ ಕೊರತೆಯ ಅನುಭವ ಮಾಡುತ್ತಿದ್ದೀರಾ ಎಂದು ಅರ್ಥ ನಾಟಕದ ಮಾತಿನಲ್ಲಿ ನಿಶ್ಚಯ ಕಡಿಮೆ ಇರಬಹುದು ಅಥವಾ ಸ್ವಯಂನ ಬಗ್ಗೆ ನಿಶ್ಚಯ ಕಡಿಮೆ ಇರಬಹುದು ಅಥವಾ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಕಡಿಮೆ ಇರಬಹುದು ಮೂರು ಮಾತಿನಲ್ಲಿ ಯಾವುದಾದರೂ ಒಂದು ಮಾತಿನಲ್ಲಿ ಸ್ವಲ್ಪ ನಿಶ್ಚಯದ ಕೊರತೆ ಇದ್ದರೂ ಕೂಡ ನೀವು ನಿಶ್ಚಿಂತರಾಗಿರಲು ಸಾಧ್ಯ ಇಲ್ಲ ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆ ಚಿಂತೆ ಆಗಿದೆ ಚಿಂತೆ ಅನ್ನುವ ಕಾಯಿಲೆಗೆ ಯಾವ ಡಾಕ್ಟರ್ಗಳ ಬಳಿಯೂ ಔಷಧಿ ಇಲ್ಲ ಸ್ವಲ್ಪ ಸಮಯಕ್ಕೋಸ್ಕರ ಮಲಗಲು ಡಾಕ್ಟರ್ಸ್ ಔಷಧಿಯನ್ನು ಕೊಡುತ್ತಾರೆ ಆದರೆ ಸದಾ ಕಾಲಕ್ಕೋಸ್ಕರ ನಿಮ್ಮ ಚಿಂತೆಯನ್ನು ಡಾಕ್ಟರ್ಸ್ ಸಮಾಪ್ತಿ ಮಾಡಲು ಸಾಧ್ಯ ಇಲ್ಲ ಚಿಂತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ವ್ಯಕ್ತಿಗಳು ಪ್ರಾಪ್ತಿಯ ಹಿಂದೆ ಎಷ್ಟು ಓಡುತ್ತಾರೋ ಪ್ರಾಪ್ತಿ ಅವರಿಗಿಂತ ಇನ್ನೂ ಹೆಚ್ಚು ಮುಂದೆ ಓಡುತ್ತದೆ ಚಿಂತೆಯಲ್ಲಿ ಸ್ಥಿತ ಆದಂತಹ ವ್ಯಕ್ತಿ ಪ್ರಾಪ್ತಿಯ ಹಿಂದೆ ಎಷ್ಟು ಓಡುತ್ತಾರೋ ಪ್ರಾಪ್ತಿ ಅವರಿಗಿಂತ ಹೆಚ್ಚು ಮುಂದೆ ಓಡುತ್ತದೆ ಆದ್ದರಿಂದ ಸದಾ ನಿಶ್ಚಯದ ಕಾಲು ಅಚಲ ಆಗಿರಬೇಕು ಸದಾ ಒಂದೇ ಬಲ ಒಂದೇ ಭರವಸೆ ಅನ್ನುವುದೇ ಕಾಲಾಗಿದೆ ನಿಶ್ಚಯ ಎಂದು ಕರೆಯಿರಿ ಭರವಸೆ ಎಂದು ಕರೆಯಿರಿ ಮಾತಂತೂ ಒಂದೇ ಆಗಿದೆ ಇಂತಹ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ಸದಾ ವಿಜಯಗಳಾಗುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳ ವಿಜಯ ನಿಶ್ಚಿತ ಆಗಿದೆ ಸೆಕೆಂಡ್ ಪಾಯಿಂಟ್ ಸದಾ ಪರಮಾತ್ಮ ತಂದೆಯ ಮೇಲೆ ಬಲಿಹಾರಿ ಆಗುವಂತವರಾಗಿದ್ದೀರಾ ತಾನೇ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವಂತಹ ಆತ್ಮರಾಗಬೇಕು ಭಕ್ತಿಯಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಭಕ್ತಿಯಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರೋ ಅದನ್ನು ನಿಭಾಯಿಸುವವರಾಗಿದ್ದೀರಾ ತಾನೆ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಸದಾ ಪರಮಾತ್ಮ ತಂದೆ ನಾನು ನಿಮಗೆ ಬಲಿಹಾರಿ ಆಗುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೀರಾ ಬಲಿಹಾರಿ ಆಗುವುದು ಅಂದರೆ ಸದಾ ಸಮರ್ಪಿತರಾಗುವುದು ಸದಾ ಸಮರ್ಪಿತರಾಗುವುದು ಅಂದರೆ ಶಕ್ತಿಶಾಲಿ ಆಗುವಂಥವರು ಸಮರ್ಪಿತರಾಗಿದ್ದೀರೋ ಅಥವಾ ಸಮರ್ಪಿತ ಆಗುವಂತವರಾಗಿದ್ದೀರೋ ಸಮರ್ಪಿತರಾಗುವುದು ಅಂದರೆ ನನ್ನದು ಅನ್ನುವುದು ಏನೂ ಇಲ್ಲ ನನ್ನತನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈ ಶರೀರ ಕೂಡ ನನ್ನದಲ್ಲ ಶರೀರವೇ ನನ್ನದಲ್ಲ ಅಂದ ಮೇಲೆ ದೇಹಾಭಿಮಾನ ಎಲ್ಲಿಂದ ಬರಲು ಸಾಧ್ಯ ಶರೀರವನ್ನು ನನ್ನದು ಎಂದು ತಿಳಿದುಕೊಂಡಾಗ ದೇಹಾಭಿಮಾನ ಬರುತ್ತದೆ ಈ ದೇಹಾಭಿಮಾನದಿಂದ ದೂರ ಇರಬೇಕು ಅದಕ್ಕೆ ಬಲಿಹಾರಿ ಆಗುವುದು ಎಂದು ಕರೆಯಲಾಗುತ್ತದೆ ನನ್ನತನ ಸದಾ ಕಾಲಕ್ಕೋಸ್ಕರ ಸಮಾಪ್ತಿ ಮಾಡಿಕೊಳ್ಳಿ ನನ್ನದು ಅನ್ನುವುದು ಏನೂ ಇಲ್ಲ ಎಲ್ಲ ಪರಮಾತ್ಮ ತಂದೆಯದ್ದಾಗಿದೆ ಎಂದು ಅನುಭವವನ್ನು ಮಾಡಿ ಎಷ್ಟು ಜಾಸ್ತಿ ಅನುಭವವನ್ನು ಮಾಡಿ ಅನುಭವಿ ಸ್ವರೂಪರಾಗುತ್ತೀರೋ ಅಷ್ಟು ಅಧಿಕಾರಿ ಸ್ವರೂಪರಾಗುತ್ತೀರಾ ಅನುಭವಿಗಳು ಎಂದೂ ಮೋಸ ಹೋಗಲು ಸಾಧ್ಯ ಇಲ್ಲ ಅನುಭವಿಗಳು ದುಃಖದ ಅಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳಲು ಸಾಧ್ಯ ಇಲ್ಲ ಸದಾ ಅನುಭವದ ಕಥೆಯನ್ನು ಎಲ್ಲರಿಗೂ ತಿಳಿಸಿ ಅನುಭವಿ ಆತ್ಮರು ಸ್ವಲ್ಪ ಸಮಯದಲ್ಲಿ ಹೆಚ್ಚು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಒಳ್ಳೆಯದು ಬೀಳ್ಕೊಡುಗೆಯ ಸಮಯದಲ್ಲಿ ಹದಿನಾಲ್ಕನೇ ಜನವರಿ ಮಕರ ಸಂಕ್ರಾಂತಿಯ ನೆನಪು ಪ್ರೀತಿಯನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಇಂದಿನ ದಿನದ ಮಹತ್ವ ಅಂದರೆ ಸದಾ ಈ ದಿನ ಸ್ವಯಂ ತಿನ್ನುತ್ತಾರೆ ಅನ್ಯರಿಗೆ ತಿನ್ನಿಸುತ್ತಾರೆ ತಿನ್ನುವುದು ಮತ್ತು ತಿನ್ನಿಸುವ ಮಾತಿನ ಮಹತ್ವವನ್ನು ಸಂಕ್ರಾಂತಿಯ ದಿನ ಆಚರಣೆ ಮಾಡಲಾಗುತ್ತದೆ ಸ್ವಲ್ಪ ತಿನ್ನುತ್ತಾರೆ ಸ್ವಲ್ಪ ತಿನ್ನಿಸುತ್ತಾರೆ ಎಳ್ಳನ್ನು ದಾನ ಮಾಡುತ್ತಾರೆ ಅಥವಾ ಎಳ್ಳನ್ನು ತಿನ್ನುತ್ತಾರೆ ಎಳ್ಳು ಅಂದರೆ ಬಹಳ ಸಣ್ಣದಾದ ಬಿಂದು ಆಗಿದೆ ಯಾವುದಾದರೂ ಒಂದು ಮಾತು ಜೀವನದಲ್ಲಿ ನಡೆದಾಗ ಮಾತು ಸಣ್ಣದಿತ್ತು ಅಂದರೆ ಎಳ್ಳಿನ ಸಮಾನ ಮಾತು ಎಂದು ಹೇಳುತ್ತಾರೆ ಮಾತು ದೊಡ್ಡದಿತ್ತು ಅಂದರೆ ಪರ್ವತದ ಸಮಾನ ಮಾತು ಎಂದು ಹೇಳುತ್ತಾರೆ ಪರ್ವತಕ್ಕೂ ಮತ್ತು ಎಳ್ಳಿಗೂ ಬಹಳಷ್ಟು ಅಂತರ ಇದೆ ಎಳ್ಳಿಗೆ ಮಹತ್ವ ಏಕೆ ಅಂದರೆ ಎಳ್ಳು ಅತೀ ಸೂಕ್ಷ್ಮ ಬಿಂದು ರೂಪದಲ್ಲಿ ಇರುತ್ತದೆ ಈಗ ನೀವು ಅತೀ ಸೂಕ್ಷ್ಮ ಬಿಂದು ಆಗುತ್ತೀರಾ ಆದ್ದರಿಂದ ಸಂಕ್ರಾಂತಿಯ ದಿನ ಎಳ್ಳಿಗೆ ಮಹತ್ವವನ್ನು ಕೊಡುತ್ತಾರೆ ಯಾವಾಗ ಬಿಂದು ರೂಪದಲ್ಲಿ ಸ್ಥಿತ ಆಗುತ್ತೀರೋ ಆಗ ಹಾರುವ ಕಲೆಯಲ್ಲಿ ಹಾರುವ ಪತಂಗ ಆಗುತ್ತೀರ ಎಳ್ಳಿಗೆ ಅದಕ್ಕೋಸ್ಕರ ಮಹತ್ವ ಇದೆ ಎಳ್ಳಿನ ಜೊತೆ ಸದಾ ಸಕ್ಕರೆಯನ್ನು ಸೇರಿಸಿದಾಗ ಸಂಘಟನೆಯಲ್ಲಿ ಮಧುರತೆ ಬರುತ್ತದೆ ನೀವು ಎಳ್ಳಿನ ಸಮಾನ ಬಿಂದು ರೂಪದಲ್ಲಿ ಸ್ಥಿತ ಆಗಿ ಮಧುರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಸಂಘಟನೆಯಲ್ಲಿ ಬರಬೇಕು ಹಾಗೆ ಎಳ್ಳನ್ನು ಯಾರೂ ತಿನ್ನುವುದಿಲ್ಲ ಎಳ್ಳಿನ ಸ್ವೀಟ್ ಅನ್ನು ಮಾಡಿ ಅಥವಾ ಎಳ್ಳಿನ ಜೊತೆ ಸಕ್ಕರೆಯನ್ನು ಸೇರಿಸಿ ತಿನ್ನುತ್ತಾರೆ ಮಧುರತೆ ಅಂದರೆ ಸ್ನೇಹಿಗಳಾಗಿ ಸಂಘಟನೆಯಲ್ಲಿ ಇರುವುದು ಹೇಗೆ ಎಳ್ಳಿನಲ್ಲಿ ಸಕ್ಕರೆ ಸೇರಿದಾಗ ತಿನ್ನಲು ಎಲ್ಲರಿಗೂ ಇಷ್ಟ ಆಗುತ್ತದೆ ಬರೀ ಎಳ್ಳನ್ನು ತಿಂದಾಗ ಅದು ಕಹಿ ಎಂದು ಅನುಭವ ಆಗುತ್ತದೆ ಎಳ್ಳಿನ ಜೊತೆ ಸಕ್ಕರೆ ಸೇರಿದಾಗ ಎಲ್ಲರಿಗೂ ತಿನ್ನಲು ಬಹಳಷ್ಟು ಇಷ್ಟ ಆಗುತ್ತದೆ ಆತ್ಮರಾದ ನೀವು ಕೂಡ ಮಧುರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಅನ್ಯರ ಸಂಬಂಧದಲ್ಲಿ ಬಂದಾಗ ಅನ್ಯರ ಜೊತೆ ಸ್ನೇಹವನ್ನು ಬೆಳೆಸಿದಾಗ ನೀವು ಶ್ರೇಷ್ಠರಾಗುತ್ತೀರ ಈ ಸಂಘಟನೆಯ ನೆನಪಾರ್ಥ ಅಂದರೆ ಮಧುರತೆ ಆಗಿದೆ ಸಂಘಟನೆಯ ನೆನಪಾರ್ಥದ ರೂಪದಲ್ಲಿ ಮಧುರತೆಯನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮ ಸಂಘಟನೆಯ ನೆನಪಾರ್ಥದ ಗುಣ ಮಧುರತೆಯಾಗಿದೆ ಸದಾ ಸ್ವಯಂ ಮಧುರರಾಗಿ ಮಧುರತೆಯ ಆಧಾರದಿಂದ ಸಂಘಟನೆಯ ಶಕ್ತಿಯನ್ನು ವೃದ್ಧಿ ಮಾಡಿ ಬಿಂದು ಆಗಬೇಕು ಮತ್ತು ಪತಂಗ ಆಗಿ ಹಾರುವ ಕಲೆಯಲ್ಲಿ ಹಾರಬೇಕು ಇದು ಇಂದಿನ ದಿನದ ಮಹತ್ವ ಆಗಿದೆ ಈ ಮಹತ್ವವನ್ನು ಅರ್ಥ ಮಾಡಿಕೊಂಡು ಆಚರಣೆ ಮಾಡುವುದು ಅಂದರೆ ಬಿಂದು ರೂಪದಲ್ಲಿ ಸ್ಥಿತಾಗಿ ಹಾರುವ ಕಲೆಯಲ್ಲಿ ಹಾರುವುದಾಗಿದೆ ನೀವೀಗ ಹಾರುವ ಕಲೆಯಲ್ಲಿ ಹಾರುವ ಆತ್ಮರಾಗಿದ್ದೀರಾ ಜಗತ್ತಿನ ಜನ ಸ್ವಲ್ಪ ಸಮಯಕ್ಕೋಸ್ಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಅಲ್ಲೂ ದಾನವನ್ನು ನೀಡುತ್ತಾರೆ ನೀವು ನಿಮ್ಮಲ್ಲಿರುವ ಅವಗುಣವನ್ನು ದಾನವಾಗಿ ಕೊಟ್ಟು ಬಿಡಿ ಸಣ್ಣ ಮಾತಿದ್ದರೂ ಕೂಡ ಅದನ್ನು ದಾನವಾಗಿ ಕೊಟ್ಟುಬಿಡಿ ಅವಗುಣವನ್ನು ದಾನವಾಗಿ ನೀಡುವಾಗ ಸಣ್ಣ ಮಾತು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಗೆ ಅವಗುಣವನ್ನು ದಾನವಾಗಿ ನೀಡಿ ಎಳ್ಳಿನ ಸಮಾನ ಅವಗುಣ ಎಂದು ತಿಳಿದುಕೊಂಡು ದಾನವಾಗಿ ನೀಡಿ ಇದು ದೊಡ್ಡ ಮಾತು ಎಂದು ತಿಳಿದುಕೊಳ್ಳಬೇಡಿ ಇಷ್ಟು ದೊಡ್ಡ ಮಾತನ್ನು ಬಿಡಬೇಕು ಇಷ್ಟು ದೊಡ್ಡ ದಾನವನ್ನು ಕೊಡಬೇಕು ಎಂದು ಯೋಚಿಸಬೇಡಿ ಎಳ್ಳಿನ ಸಮಾನ ಸಣ್ಣ ಮಾತನ್ನು ದಾನವಾಗಿ ನೀಡುತ್ತಿದ್ದೇನೆ ಖುಷಿ ಖುಷಿಯಿಂದ ಸಣ್ಣ ಮಾತು ಎಂದು ತಿಳಿದುಕೊಂಡು ಖುಷಿಯಿಂದ ತಂದೆಗೆ ದಾನ ನೀಡಿ ಇದು ದಾನದ ಮಹತ್ವ ಆಗಿದೆ ತಿಳಿಯಿತೆ ಸದಾ ಸ್ನೇಹಿಗಳಾಗಬೇಕು ಸದಾ ಸಂಘಟಿತ ರೂಪದಲ್ಲಿ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಸದಾ ದೊಡ್ಡ ಮಾತನ್ನು ಸಣ್ಣ ಮಾತು ಎಂದು ತಿಳಿದುಕೊಂಡು ಆ ಸಣ್ಣ ಮಾತನ್ನು ಸಮಾಪ್ತಿ ಮಾಡಬೇಕು ಬೆಂಕಿಯನ್ನು ಹಚ್ಚಬೇಕು ಇದು ಈ ಹಬ್ಬದ ಮಹತ್ವ ಆಗಿದೆ ಸಂಕ್ರಾಂತಿಯ ಸಮಯದಲ್ಲಿ ಬೆಂಕಿಯನ್ನು ಹಚ್ಚುತ್ತಾರೆ ನೀವು ಕೂಡ ಬೆಂಕಿಯನ್ನು ಹಚ್ಚಿದ್ದೀರಾ ತಾನೆ ದೃಢ ಸಂಕಲ್ಪದ ಬೆಂಕಿಯನ್ನು ಹಚ್ಚಿದ್ದೀರ ಈ ದಿನ ಜಗತ್ತಿನ ಜನ ಕೂಡ ಬೆಂಕಿಯನ್ನು ಹಚ್ಚುತ್ತಾರೆ ನೀವು ಸಂಸ್ಕಾರ ಪರಿವರ್ತನೆಯ ದಿನವನ್ನು ಆಚರಣೆ ಮಾಡಿ ಅವರು ಸಂಕ್ರಾಂತಿ ಎಂದು ಹೇಳುತ್ತಾರೆ ನೀವು ಸಂಸ್ಕಾರ ಪರಿವರ್ತನೆಗೋಸ್ಕರ ಬೆಂಕಿಯನ್ನು ಹಚ್ಚಿ ನಿಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ಈ ದಿನವನ್ನು ಆಚರಣೆ ಮಾಡಿ ಒಳ್ಳೆಯದು ಎಲ್ಲರಿಗೂ ಬಹಳಷ್ಟು ಸ್ನೇಹ ಮತ್ತು ಸಂಘಟನೆಯ ಶಕ್ತಿಯಲ್ಲಿ ಸದಾ ಸಫಲರಾಗುವುದಕ್ಕೋಸ್ಕರ ನೆನಪು ಪ್ರೀತಿ ಮತ್ತು ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರದಾನ ಸದಾ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುವಂತಹ ಸರ್ವಶ್ರೇಷ್ಠ ಭಾಗ್ಯಶಾಲಿಗಳಾಗಿ ಸಂಗಮ ಯುಗದಲ್ಲಿ ಚೈತನ್ಯ ಸ್ವರೂಪದಲ್ಲಿ ಭಗವಂತ ತಂದೆಗೆ ಮಕ್ಕಳಾಗಿದ್ದೀರಾ ಸಂಗಮ ಯುಗದಲ್ಲಿ ಚೈತನ್ಯ ಸ್ವರೂಪದಲ್ಲಿ ಸ್ವಯಂ ಭಗವಂತ ತಮ್ಮ ಮಕ್ಕಳ ಸೇವೆಯನ್ನು ಮಾಡುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಗವಂತನ ಸೇವೆಯನ್ನು ಮಾಡುತ್ತಾರೆ ಆದರೆ ಚೈತನ್ಯ ಕೃಷ್ಣರಾಗಿರುವ ನಿಮ್ಮ ಸೇವೆಯನ್ನು ಸ್ವಯಂ ಭಗವಂತ ಮಾಡುತ್ತಾರೆ ಚೈತನ್ಯ ರಾಜಕುಮಾರರಾಗಿರುವ ನಿಮ್ಮ ಸೇವೆಯನ್ನು ಸ್ವಯಂ ಭಗವಂತ ಮಾಡುತ್ತಾರೆ ಸ್ವಯಂ ಪರಮಾತ್ಮ ತಂದೆ ನಿಮ್ಮ ಸೇವಕಾಗಿ ಅಮೃತ ವೇಳೆಯಲ್ಲಿ ನಿಮ್ಮನ್ನು ಎಬ್ಬಿಸುತ್ತಾರೆ ನಿಮಗೆ ಊಟ ಮಾಡಿಸುತ್ತಾರೆ ನಿಮಗೆ ಮಲಗಿಸುತ್ತಾರೆ ಪರಮಾತ್ಮ ತಂದೆಯ ಗೀತೆಯನ್ನು ಕೇಳುತ್ತಾ ಮಲಗುತ್ತೀರಾ ಗೀತೆಯನ್ನು ಕೇಳುತ್ತಾ ಹೇಳುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆಗೆ ಎಷ್ಟೊಂದು ಮುದ್ದಿನ ಮಕ್ಕಳಾಗಿದ್ದೀರಾ ಅಥವಾ ಸರ್ವಶ್ರೇಷ್ಠ ಭಾಗ್ಯಶಾಲಿ ಬ್ರಾಹ್ಮಣ ಆತ್ಮ ಆಗಿದ್ದೀರಾ ಸದಾ ಈ ಭಾಗ್ಯದ ಖುಷಿಯಲ್ಲಿ ಸ್ಥಿತ ಆಗಬೇಕು ಭಾಗ್ಯದ ಖುಷಿಯ ಉಯ್ಯಾಲೆಯಲ್ಲೇ ಆಟ ಆಡುತ್ತಿರಬೇಕು ಕೇವಲ ಪರಮಾತ್ಮ ತಂದಿಗೆ ಮುದ್ದಿನ ಮಕ್ಕಳಾಗಿ ಮಾಯಿಗೆ ಮುದ್ದಿನ ಮಕ್ಕಳಾಗಬೇಡಿ ಯಾರು ಮಾಯಿಗೆ ಮುದ್ದಿನ ಮಕ್ಕಳಾಗುತ್ತಾರೋ ಅವರು ಬಹಳಷ್ಟು ತುಂಟಾಟವನ್ನು ಮಾಡುತ್ತಿರುತ್ತಾರೆ ಶ್ಲೋಗನ್ ನಿಮ್ಮ ಹರ್ಷಿತ ಮುಖ ಚೆಹರೆಯಿಂದ ಸರ್ವಪ್ರಾಪ್ತಿಯ ಅನುಭವವನ್ನು ಮಾಡಿಸುವುದೇ ಸತ್ಯ ಸೇವೆಯಾಗಿದೆ ಒಳ್ಳೆಯದು ಓಂ ಶಾಂತಿ ಸೂಚನೆ ಇಂದು ಅಂತಾರಾಷ್ಟ್ರೀಯ ಯೋಗದ ದಿನ ಮೂರನೇ ಭಾನುವಾರ ಆಗಿದೆ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಎಲ್ಲ ಸೋದರ ಸೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸೇರಿ ಪ್ರಭು ಪ್ರೀತಿಯಲ್ಲಿ ಸಮಾವೇಶ ಆಗುವ ಅನುಭವ ಮಾಡಿ ಎಲ್ಲರೂ ಇದೇ ಸ್ವಮಾನದಲ್ಲಿ ಸ್ಥಿತ ಆಗಿ ನಾನು ಆತ್ಮ ಸರ್ವಪ್ರಾಪ್ತಿಯಿಂದ ಸಂಪನ್ನ ಸರ್ವಶ್ರೇಷ್ಠ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ಪ್ರೀತಿಯ ಸಾಗರ ಪರಮಾತ್ಮ ತಂದೆಯ ಪ್ರೀತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಾ ಇದೆ ಆತ್ಮನಾದ ನಾನು ಆ ಪ್ರೀತಿಯ ಕಿರಣವನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ ಮತ್ತು ಪ್ರೀತಿಯ ವೈಬ್ರೇಷನ್ ನನ್ನ ಮೂಲಕ ಜಗತ್ತಿನ ನಾಲ್ಕು ಕಡೆ ಹರಡುತ್ತಿದೆ ಅನ್ನುವ ಅಭ್ಯಾಸದಲ್ಲಿ ಸ್ಥಿತ ಆಗಿ ಒಳ್ಳೆಯದು ಓಂ ಶಾಂತಿ